ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಈ ವಿಡಿಯೋ ಅಂತೂ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗೋ ಅಂತ ವೀಡಿಯೋ ತೊಗೊಂಡು ಬಂದಿದ್ದೀನಿ ಬನ್ನಿ ಏನು ಎತ್ತ ಅಂತ ನೋಡೋಣ ಏನು ರೀ ಬರೀ ಚಪಾತಿ ತೋರಿಸ್ತಾ ಇದ್ದೀರಾ ನಮಗೇನು ಚಪಾತಿ ಮಾಡೋಕೆ ಬರಲ್ವಾ ಹೌದು ಬನ್ನಿ ನಿಮಗೂ ಬರುತ್ತೆ ಬಟ್ ಈ ರೀತಿಯಾಗಿ ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೌದು ನಾವು ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಿ ಅಂತ ನಿಮ್ಮಲ್ಲೇ ಒಂದು ಪ್ರಶ್ನೆ ಬರುತ್ತೆ ನಾನಿಲ್ಲೊಂದು ಮಿಕ್ಸಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಒಂದು ದೊಡ್ಡದಾಗಿರೋವಂಥ ಬಾಣ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಗೋದ್ವೆ ಹಾಕೋತಾ ಇದ್ದೀನಿ ಇದು ಮಾಮೂಲಾಗಿ ಸಿಗೋ ಅಂಥ ಗೋದ್ವೆ ಅಲ್ಲ ಜವೆ ಗೋದ್ವೆ ಅಂತ ಕೇಳಿರ್ತಿರೋ ಹೇಗೋ ಗೊತ್ತಿಲ್ಲ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸ್ವಲ್ಪ ಮಾಮೂಲು ಗೋಧ್ವೆಗಿಂತನೂ ಸ್ವಲ್ಪ ಉದ್ದ ಬರುತ್ತೆ ಮತ್ತು ಸಣ್ಣ ಇರುತ್ತೆ ಏನೊಂದು ನೈಂಟಿ ಏಯ್ಟಿ ಫೈವ್ ಈ ಥರ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಬಟ್ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವೇನು ಬೇರೆ ಹಿಟ್ಟನ್ನೆಲ್ಲ ತೊಗೊಂಡು ಬಂದು ತಿಂತೀವಿ ಅಲ್ವಾ ಅದರಲ್ಲಿ ಒಂದು ಮುಕ್ಕಾಲು ಭಾಗ ಮೈದಾ ಮಿಕ್ಸ್ ಇರುತ್ತೆ ಅಂತಾರೆ ಕೆಲವೊಬ್ಬರು ಒಂದೊಂದು ಒಂದೊಂದು ಥರ ಹೇಳ್ತಾರೆ ಬಟ್ ಮನೆಯಲ್ಲಿಯೇ ಯಾಕೆ ಪ್ರಿಪೇರ್ ಮಾಡಿ ಮಾಡಬಾರ್ದು ಗೋಧಿ ಹಿಟ್ಟನ್ನು ಮೊದಲೆಲ್ಲ ನಮ್ಮ ಅಮ್ಮಗಳೆಲ್ಲ ಅದೇ ರೀತಿಯಾಗಿ ಮಾಡ್ತಾ ಇದ್ದಿದ್ದು ಸೊ ಅದೇ ಮೆಥಡನ್ನು ನಾವು ಯಾಕೆ ಮಾಡಬಾರ್ದು ಯಾವುದು ಎಷ್ಟು ಈಸಿ ಇರುತ್ತೆ ನಾವು ಅದಕ್ಕೆ ಆ ಒಂದು ಲೈಫ್ ಸ್ಟೈಲನ್ನೇ ನಾವು ಅಡ್ಯಾಪ್ಟ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ನಾ ಕೆಲವೊಂದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದನ್ನು ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು ನಾನಿಲ್ಲಿ ಐದು ಕೆ ಜಿ ಜವೆ ಗೋದ್ವೆ ತೊಗೊಂಡಿದ್ದೀನಿ ಐದು ಕೆಜಿ ಜವೆ ಗೋದ್ವೆಗೆ ಆಲ್ಮೋಸ್ಟ್ ಒಣಗೇ ಇರುತ್ತೆ ಅದು ಮತ್ತೆ ತಂದು ಒಣಗೋ ಅವಶ್ಯಕತೆ ಏನೂ ಇರೋದಿಲ್ಲ ಒಣಗಿಸೋದು ನಿಮ್ಗೆ ಹಂಗೂ ಏನಾದರೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತೊಗೊಂಡು ಬಂದಿದ್ದೀನಿ ಅಂದರೆ ಒಂದು ಅರ್ಧ ಗಂಟೆ ಬಿಸಿಲಿಗೆ ಹಾಕಿದ್ರೂ ಸಾಕಾಗತ್ತೆ ಒಂದು ಕೆ ಜಿಗೆ ಕರೆಕ್ಟಾಗಿ ಒಂದು ಇಡಿ ನಮ್ಮದು ಒಳ ಮುಷ್ಟಿ ಬರುತ್ತೆ ಅಲ್ವಾ ಒಂದು ಮುಷ್ಟಿವಷ್ಟು ಉರಿಗಡ್ಲೆ ಹಾಕಬೇಕಾಗತ್ತೆ ನಾನಿಲ್ಲಿ ಐದು ಕೆ ಜಿ ನಾನು ಜವೆ ಗೋದ್ವೆ ತೊಗೊಂಡಿರೋದ್ರಿಂದ ಐದು ವಷ್ಟು ಉರಿಗಡ್ಲೆನ ಹಾಕಿದ್ದೀನಿ ಅದೇ ರೀತಿಯಾಗಿ ಐದು ಸ್ಪೂನಷ್ಟು ಮೆಂತ್ಯ ಕೂಡ ಆ್ಯಡ್ ಮಾಡಿದ್ದೀನಿ ಮೆಂತ್ಯದಲ್ಲಂತೂ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ನಾವಿಲ್ಲಿ ಉರಿಗಡ್ಲೆ ಹಾಕಿರೋದ್ರಿಂದ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಗೋಧಿ ಹಿಟ್ಟು ಮಾಡಿಸಿದಾಗ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಉರಿಗಡ್ಲೆ ಹಾಕಿರೋದ್ರಿಂದ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ಮಿಲ್ ಮಾಡಿಸ್ತಾ ಇದ್ದೀನಿ ನೋಡಿ ಮಿಲ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಕಲರ್ಫುಲ್ಲಾಗಿದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಈ ರೀತಿಯಾಗಿ ನೀವು ಗೋಧಿ ಹಿಟ್ಟನ್ನು ಪ್ರಿಪೇರ್ ಮಾಡಿ ನೀವಂತೂ ತುಂಬ ಇಷ್ಟಪಟ್ಟು ತಿಂತೀರ ನಾವು ಅಂಗಡಿಯಿಂದ ತೊಗೊಂಡು ಬಂದು ತಿನ್ನುವಂಥ ಗೋಧಿ ಹಿಟ್ಟನ್ನು ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾವು ಮನೆಯಲ್ಲೇ ಮಾಡಿರೋ ಅಂತ ಗೋಧಿ ಹಿಟ್ಟಲ್ಲಿ ಮಾಡಿರೋ ಅಂಥ ಚಪಾ ಚಪಾತಿ ನೀವು ನೋಡ್ಬೋದು ಇಲ್ಲಿ ಮಾಮೂಲಾಗಿ ನೀವು ಗೋಧಿ ಹಿಟ್ಟನ್ನು ಹೇಗೆ ಕಲಿಸ್ಕೋತೀರಾ ಅದೇ ರೀತಿಯಾಗಿಯೇ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ನಾನಿಲ್ಲಿ ಲೇಯರ್ ಆಗಿ ಫೋಲ್ಡಿಂಗ್ ಮಾಡಿಕೊಂಡು ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಕೆಲವೊಬ್ರು ನಾವು ಡ್ರೈ ತಿಂತೀವಿ ಅಂತ ಅನ್ನೋ ಹಾಗಿದ್ರೆ ನೀವು ಡ್ರೈ ಚಪಾತಿ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಲೇಯರ್ ಆಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಕ್ಕೊಂಡು ಹೋದ್ರೂ ಕೂಡ ಅಷ್ಟೇ ಆಗಿಯೇ ಇರುತ್ತೆ ಸ್ನೇಹಿತರೆ ನಮಗೆ ರುಚಿಯಾಗಿ ಸಾಫ್ಟಾಗಿರೋವಂಥ ಚಪಾತಿ ತುಂಬ ಇಷ್ಟಪಟ್ಟು ತಿಂತೀವಿ ಸೊ ಅದೇ ಚೆನ್ನಾಗಿಲ್ಲ ಅಂತಂದರೆ ನಮಗೂ ಕೂಡ ಏನೋ ಒಂದು ಬೇಜಾರಿರುತ್ತೆ ಇರುತ್ತೆ ಬಟ್ ಈ ರೀತಿ ಮನೆಯಲ್ಲೇ ಮಾಡಿಸಿ ತಿನ್ನೋದಿದೆಯಲ್ಲ ಆಹಾ ಸಖತ್ ಅಂದರೆ ಸಖತ್ ಟೇಸ್ಟಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅದ್ರ ಮೇಲೆ ಒಂದು ತುಪ್ಪ ಸ್ಪ್ರೆಡ್ ಮಾಡಿನೋ ಬೆಣ್ಣೆ ಹಾಕಿನೋ ಕೊಟ್ಟರೆ ಇನ್ನೂ ಇಷ್ಟಪಟ್ಕೊ ಪಟ್ಟು ತಿಂತಾರೆ ಒಂದು ಫೋಲ್ ಮಾಡಿಕೊಟ್ರೂ ಸಾಕಾಗತ್ತೆ ಅಷ್ಟು ಚೆನ್ನಾಗಿ ತಿಂತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳ್ಬಿಟ್ಟು ಲೇಯರ್ ನಾವು ಎಷ್ಟು ಫೋಲ್ಡ್ ಮಾಡಿರ್ತೀವಿ ಅಷ್ಟು ಫೋಲ್ಡಿಂಗು ಬರುತ್ತೆ ಸ್ನೇಹಿತರೆ ಎಲ್ಲೂ ಕೂಡ ಇದು ತುಂಬ ತಿನ್ನೋದಕ್ಕೆ ತುಂಬ ಒರ್ಟಾಗಿದೆಯಪ್ಪ ಅಥವಾ ತುಂಬ ಗಟ್ಟಿ ಇದೆ ಆ ಥರ ಏನೂ ಆಗೋದಿಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಮಾಮೂಲಿ ಹಿಟ್ಟನ್ನು ಹೇಗೆ ಕಲಿಸ್ತೀರಾ ತಣ್ಣಗಿರೋ ನೀರನ್ನು ಹಾಕ್ಕೊಂಡು ಅದೇ ರೀತಿಯಾಗಿಯೇ ಇದನ್ನು ಕೂಡ ಕಲಿಸ್ಬೋದು ನಾವು ಮೆಂತ್ಯ ಹಾಕಿರೋದ್ರಿಂದ ಒಂದು ಒಳ್ಳೆಯ ಟೇಸ್ಟು ಫ್ರಾಗ್ರೆನ್ಸ್ ಇರುತ್ತೆ ಕಡಲೆ ಹಾಕಿರೋದ್ರಿಂದ ಸಾಫ್ಟ್ನೆಸ್ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಜವೆ ಗೋದ್ವೇಲಿ ಮಾಡಿಸಿರೋದಂತೂ ಸುಪ್ ಪರವಾಗಿರುತ್ತೆ ಮಾಮೂಲು ಗೋದ್ವೆನಲ್ಲೂ ಮಾಡಿಸ್ಬೋದು ಬಟ್ ಮಾಮೂಲು ಗೋದ್ವೆನಲ್ಲಿ ಮಾಡಿಸಿದ್ರೆ ಸ್ವಲ್ಪ ಒರಟಾಗಿ ಬರುತ್ತೆ ಅಂತ ನನಗೆ ಗೊತ್ತು ಬಟ್ ಎಲ್ಲರಿಗೂ ಹೇಗೆ ಏನು ಅಂತ ನನಗೆ ಗೊತ್ತಿಲ್ಲ ಜವೆ ಗೋದ್ವೆಲಿ ಮಾಡಿಸೋದಂತೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಜವೆ ಗೋದ್ವೆ ಅದರಲ್ಲಿ ನಾರಿನಂಶ ಹೆಚ್ಚೇ ಯಥೇಚ್ಛವಾಗಿರುತ್ತೆ ನೋಡಿ ಆದಷ್ಟು ನಾನು ಇದನ್ನು ಡ್ರೈ ಆಗಿ ಬೇಯಿಸ್ಕೊಂಡು ಆಮೇಲೆ ತುಪ್ಪ ಹಾಕ್ತೀನಿ ಇದು ಎರಡು ಸೈಡು ಒಂದೆರಡು ಸಲ ಹಿಂಗೆ ಡ್ರೈ ಆಗಿನೇ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಲಾಸ್ಟಲ್ಲಿ ಎರಡು ಕಡೆಗೂ ಸ್ವಲ್ಪ ಬೇಯಿಸ ಆದಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ನಂಗೆ ತುಪ್ಪದಲ್ಲಿ ಮಾಡಿರೋ ಅಂಥ ಚಪಾತಿ ಅಂದರೆ ತುಂಬ ಇಷ್ಟ ಅದು ಲೇಯರಾಗಿ ಮಾಡಿರೋದಂದರೆ ಇನ್ನೂ ಇಷ್ಟಪಟ್ಟು ತಿಂತೀನಿ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ರೀತಿಯಾಗಿ ಮನೆಯಲ್ಲಿಯೇ ಪ್ರಿಪೇರ್ ಮಾಡಿರೋ ಅಂಥ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಿ ನಾನು ಹೇಳಿರೋ ಮೆಥಡ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ ಟ್ರೈ ಮಾಡಿದವರು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಮೇಯ್ನ್ ನಮಗೆ ಬೇಕಿರೋದು ಮನೆಯಲ್ಲಿ ಇಲ್ಲ ಯಜಮಾನ್ರು ಹೋಗ್ತಾ ಇರ್ತಾರೆ ಇಲ್ಲ ಮನೇಲಿ ಯಾರೋ ಆಚೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಇಲ್ಲ ಮಕ್ಳುಗಳಿಗೆ ಸ್ಕೂಲ್ಗೆ ಹೋಗೋರು ಇರ್ತಾರೆ ಅವರೆಲ್ರಿಗೂ ನಾವು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಲೇಬೇಕು ಸೊ ಲಂಚಿಗೆ ಈ ರೀತಿಯಾಗಿ ಮಾಡಿಕೊಡಿ ನೆಕ್ಸ್ಟ್ ಟೈಮ್ ಬಂದು ಇದೇ ಥರನೇ ಮಾಡಿಸಿ ತುಂಬ ಚೆನ್ನಾಗಿದೆ ಅಂತ ಮನೆಯಲ್ಲಿ ನಮಗೆ ಕಾಂಪ್ಲಿಮೆಂಟ್ ಸಿಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಆ ಅನುಭವ ಆಗಿರೋದ್ರಿಂದಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಡ ನಮಗೆ ಒಂಥರ ತರಿತರಿಯಾಗಿದೆ ಹಿಟ್ಟು ಆ ಥರ ಏನೂ ಅನಿಸೋದಿಲ್ಲ ತುಂಬ ಚೆನ್ನಾಗಿ ನಾರ್ಮಲ್ ಆಗಿಯೇ ಬರುತ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಎಲ್ಪ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಪ್ ಆದರೆ ನನಗೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನೀವು ಮಾಡಿರೋ ವೀಡಿಯೋಸಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಇದೇ ರೀತಿಯಾಗಿರೋವಂಥ ವೀಡಿಯೋಸ್ಗಳು ನಮಗೆ ಬೇಕು ಅಂತ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಸಾಕು ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋದಷ್ಟು ತಿಳ್ಕೊಂಡಾದ್ರೂ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಂಡಾದ್ರೂ ಆ ಥರ ವೀಡಿಯೋಸನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ ಹೋಗಿ ಬರಲಾ ಬಾಯ್ ಸ್ನೇಹಿತರೆ